ಗುರುಭ್ಯೋ ನಮಃ. ಇಂದು ಗುರುವಾರ, ದಿನಾಂಕ 5/11/2020. ಗುರುವಿನ ಪ್ರಾರ್ಥನೆಯೊಂದಿಗೆ ಜ್ಯೋತಿರ್ವಿಜ್ಞಾನ ದಿನ ಭವಿಷ್ಯದ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಗುರುಬ್ರಹ್ಮ, ಗುರುವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಶನಿ ಮಂಗಳ ಯಾವುದೇ ಗ್ರಹಗಳು ಶುಭ ಸ್ಥಾನದಲ್ಲಿದ್ದರೂ ಗುರುವಿನ ಅನುಗ್ರಹ ಇದ್ದರೆ, ಗುರುವಿನ ದೃಷ್ಟಿ ಇದ್ದರೆ ನೀವು ಜೀವನದಲ್ಲಿ ಒಳ್ಳೆಯ ಫಲವನ್ನು ಪಡೆಯಬಲ್ಲಿರಿ. ಗುರುವು ನಿಮ್ಮ ರಾಶಿಯಿಂದ ಸಾಮಾನ್ಯವಾಗಿ 2, 5, 7, 9, 11 ಸ್ಥಾನದಲ್ಲಿ ಅನೇಕ ಶುಭ ಫಲವನ್ನು ನೀಡುತ್ತಾನೆ. ಅವಿವಾಹಿತರಿಗೆ ವಿವಾಹ ಯೋಗ, ಉದ್ಯೋಗ ಲಾಭ, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ, ವಿದೇಶಿ ಯಾತ್ರೆ, ಉನ್ನತ ವ್ಯಾಸಂಗ ಯೋಗ ಇತ್ಯಾದಿ ಶುಭ ಫಲವನ್ನು ನೀಡುತ್ತಾನೆ. ಇವತ್ತು ಮೇಷರಾಶಿಯ ಭವಿಷ್ಯವನ್ನು ಪ್ರಾರಂಭಿಸಿದರೆ, ಮೇಷರಾಶಿಯ ಅಧಿಪತಿ ವ್ಯಯಸ್ಥಾನದಲ್ಲಿದ್ದರೂ ನಿಮ್ಮ ರಾಶಿಯವರಿಗೆ ಗುರು ಭಾಗ್ಯಸ್ಥಾನದಲ್ಲಿದ್ದಾನೆ. ಗುರು ಭಾಗ್ಯಸ್ಥಾನದಲ್ಲಿ ಬಂದರೆ ಭಾಗ್ಯೋದಯ ಎನ್ನುತ್ತಾರೆ. ಹಾಗಾಗಿ ನಿಮ್ಮ ರಾಶಿಯಾಧಿಪತಿ ವ್ಯಯಸ್ಥಾನದಲ್ಲಿದ್ದು ನಿಮ್ಮ ರಾಶಿಯ ಇಂದ ಧನಾಧಿಪತಿ 6ನೇ ಮನೆಯಲ್ಲಿ ದುರ್ಬಲನಾಗಿದ್ದರೂ ನಿಮ್ಮ ಭಾಗ್ಯಾಧಿಪತಿ ಮತ್ತು ಚಂದ್ರ ತೃತೀಯ ಸ್ಥಾನದಲ್ಲಿ ಇರುವುದರಿಂದ ನೀವು ಶುಭ ಫಲವನ್ನು ಪಡೆಯುತ್ತೀರಿ. ಸುಬ್ರಹ್ಮಣ್ಯ ಆರಾಧನೆ ಮಾಡಿರಿ ಮತ್ತು ಪೂರ್ವ ದಿಕ್ಕಿನ ಕೆಲಸ ಕಾರ್ಯದಲ್ಲಿ ತೊಡಗಿಕೊಂಡರೆ ನೀವು ಶುಭ ಫಲವನ್ನು ಪಡೆಯಬಹುದಾಗಿದೆ. ವೃಷಭ ರಾಶಿಯಿಂದ 2ನೇ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ನಿಮ್ಮ ರಾಶಿಯ ಅಧಿಪತಿ ಶುಕ್ರ ಪಂಚಮದಲ್ಲಿ ನೀಚನಾಗಿದ್ದಾನೆ. ನಿಮಗೆ ಅಷ್ಟಮ ಸ್ಥಾನದಲ್ಲಿ ಗುರು ಇದ್ದಾನೆ. ಹೀಗಾಗಿ ಬಹುತೇಕ ಅನೇಕ ಗ್ರಹಗಳು ನಿಮಗೆ ಅಶುಭ ಸ್ಥಾನದಲ್ಲಿ ದೂಷಿತವಾಗಿದೆ. ಆದರೂ ಭಯಪಡುವ ಕಾರಣವಿಲ್ಲ. ಯಾರು ದೇವಿಯನ್ನು ಆರಾಧಿಸುತ್ತಾರೋ, ಸ್ತ್ರೀ ಸೂಕ್ತ ಪಠಣ ಮಾಡುತ್ತಾರೋ ಮತ್ತು ದುರ್ಗಾ ದೇವಿಯ ಆರಾಧನೆ ಮಾಡುತ್ತಾರೋ ಅವರಿಗೆ ಶುಕ್ರನು ಒಳ್ಳೆಯ ಫಲವನ್ನೇ ನೀಡುತ್ತಾನೆ. ಅಕ್ಕಿಯನ್ನು ದಾನ ಮಾಡಿರಿ ಮತ್ತು ನೀವು ಕುಲದೇವರ ಆರಾಧನೆಯನ್ನು ಮಾಡುವುದರಿಂದ ನಿಮ್ಮ ಗ್ರಹ ದೋಷವನ್ನು ನಿವಾರಣೆ ಮಾಡಿಕೊಳ್ಳಬಹುದು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯಲ್ಲಿ ಆರಿದ್ರಾ ನಕ್ಷತ್ರದಲ್ಲಿ ಇಂದು ಚಂದ್ರ ಇದ್ದಾನೆ. ರಾಶಿಯಲ್ಲಿ ಚಂದ್ರ ಬಂದು ಸಪ್ತಮದಲ್ಲಿ ಗುರು ಇದ್ದರೆ ಗಜಕೇಶರಿ ಯೋಗ ಎನ್ನುತ್ತೇವೆ. ಗುರು ಚಂದ್ರನಿಂದ ಕೇಂದ್ರದಲ್ಲಿ ಬಂದರೆ ಯೋಗ ಬಲಾಢ್ಯ, ಧನಾಭಿವೃದ್ಧಿ, ಸಮೃದ್ಧಿ ಸಿಗುವಂತಹ ಅನುಕೂಲ ಉಂಟಾಗುತ್ತದೆ. ನಿಮಗೆ ಶನಿ ಅಷ್ಟಮದಲ್ಲಿದ್ದರೂ ವಿಷ್ಣುವಿನ ಆರಾಧನೆಯನ್ನು ಮಾಡುವುದರಿಂದ ಉಳಿದ ಗುರು ಮತ್ತು ಚಂದ್ರರ ಒಳ್ಳೆಯ ಫಲವನ್ನು ನೀವು ಪಡೆಯಬಹುದಾಗಿದೆ. ಮುಂದಿನ ರಾಶಿ ಕರ್ಕ. ಕರ್ಕ ರಾಶಿಯ ಅಧಿಪತಿ ಚಂದ್ರನು ವ್ಯಯಸ್ಥಾನದಲ್ಲಿದ್ದಾನೆ. ನಿಮ್ಮ ರಾಶಿಯಿಂದ ಗುರು ಮತ್ತು ಶನಿ ಅಶುಭ ಸ್ಥಾನದಲ್ಲಿದ್ದಾರೆ. ಆದ್ದರಿಂದ ದುರ್ಗಾದೇವಿಯ ಆರಾಧನೆ, ಪಾರ್ವತಿಯ ಆರಾಧನೆ, ಅಕ್ಕಿ ದಾನ ಮತ್ತು ಮುತ್ತನ್ನು ಧರಿಸುವುದು ಇತ್ಯಾದಿ ಆರಾಧನಾ ಕ್ರಮದಿಂದ ನಿಮ್ಮ ಕೆಲವು ಗ್ರಹದೋಷಗಳು ನಿವಾರಣೆಯಾಗುತ್ತದೆ. ಈ ರಾಶಿಯವರು ಮಹತ್ವದ ಕೆಲಸ ಕಾರ್ಯವನ್ನು ಒಂದು ದಿನ ಮುಂದಕ್ಕೆ ಹಾಕುವುದು ಒಳ್ಳೆಯದು. ಮುಂದಿನ ರಾಶಿ ಸಿಂಹ. ಸಿಂಹ ರಾಶಿಯ
ಅಧಿಪತಿ ತೃತೀಯ ಭಾವದಲ್ಲಿದ್ದಾನೆ ಚಂದ್ರ ಲಾಭ ಸ್ಥಾನದಲ್ಲಿದ್ದಾನೆ ಗುರು ಪಂಚಮ ಸ್ಥಾನದಲ್ಲಿದ್ದಾನೆ ದ್ವಿತೀಯ ಸ್ಥಾನದ ಅಧಿಪತಿ ಶುಕ್ರ ಬುಧ ತೃತೀಯ ಸ್ಥಾನದಲ್ಲಿದ್ದರು ದ್ವಿತೀಯ ಸ್ಥಾನದಲ್ಲಿ ಶುಕ್ರ ನೀಚನಾಗಿದ್ದರು ಗುರು ಮತ್ತು ಚಂದ್ರರ ಒಳ್ಳೆಯ ಫಲದಿಂದಾಗಿ ನೀವು ಇವತ್ತು ಕೆಲಸ ಕಾರ್ಯದಲ್ಲಿ ಸಿದ್ಧಿಯನ್ನು ಹೊಂದಿದ್ದೀರಿ ಮಾಣಿಕ್ಯ ರತ್ನವನ್ನು ಧರಿಸಿರಿ ಈಶ್ವರ ಆರಾಧನೆಯನ್ನು ಮಾಡಿರಿ ನೀವು ಶುಭ ಫಲವನ್ನು ಪಡೆಯುತ್ತೀರಿ ಮುಂದಿನ ರಾಶಿ ಕನ್ಯಾ ಕನ್ಯಾ ರಾಶಿಯ ಅಧಿಪತಿ ಬುಧನು ಧನಸ್ಥಾನದಲ್ಲಿದ್ದಾನೆ ಬುಧನಿಗೆ ದ್ವಿತೀಯ ಸ್ಥಾನ ಅತ್ಯಂತ ಒಳ್ಳೆಯ ಸ್ಥಾನ ಅದರಲ್ಲಿಯೂ ಶುಕ್ರನ ಮನೆ ಆದರೆ ಕುಟುಂಬ ಸ್ಥಾನದಲ್ಲಿ ರವಿಯು ಪಿತೃ ಆರಾಧನೆ ಮಾಡಿರಿ ಹಿರಿಯರ ಸೇವೆ ಮಾಡಿರಿ ನೀಚನಾಗಿರುವುದರಿಂದ ಹಿರಿಯರ ಮಾತನ್ನು ನೀವು ಅಲಕ್ಷ್ಯ ಮಾಡುವಂತ ಒಂದು ಪರಿಸ್ಥಿತಿ ಉಂಟಾಗುತ್ತದೆ ಆದ್ದರಿಂದ ಗುರು ಹಿರಿಯರ ಮಾತನ್ನು ನೀವು ಪಾಲಿಸಿ ಮತ್ತು ದೇವಿಯ ಆರಾಧನೆ ಮಾಡಿ ನೀವು ಒಳ್ಳೆಯ ಫಲವನ್ನು ಪಡೆಯಬಹುದಾಗಿದೆ ಪಂಚಮದಲ್ಲಿರುವಂತ ಶನಿಯ ದೋಷ ನಿವಾರಣೆಗಾಗಿ ಆಂಜನೇಯನಿಗೆ ಎರಡನೇ ದೀಪ ದಾನ ಮಾಡಿರಿ ಮತ್ತು ಶನಿವಾರ ಉಪವಾಸ ವೃತ್ತವನ್ನು ಮಾಡಿದ್ದರಿಂದ ಶನಿಯ ಅಶುಭತ್ವವು ನಿವಾರಣೆಯಾಗುತ್ತದೆ ಮುಂದಿನ ರಾಶಿ ತುಲಾ ತುಲಾ ರಾಶಿ ಇದು ತಕ್ಕಡಿ ಸಾಮಾನ್ಯವಾಗಿ ಈ ರಾಶಿಯವರು ಹಣಕಾಸಿನ ವ್ಯವಹಾರದಲ್ಲಿ ಬಹಳ ಜಾಗೃತಿಯಿಂದ ಪ್ರಾವೀಣ್ಯತೆಯನ್ನು ಪಡೆಯುತ್ತಾರೆ ಆದರೂ ನಿಮ್ಮ ರಾಶಾಧಿಪತಿ ಶುಕ್ರನು ದೇವಸ್ಥಾನದಲ್ಲಿದ್ದಾನೆ ರಾಶಿಯಲ್ಲಿಯೇ ರವಿ ನೀಚನಾಗಿದ್ದಾನೆ ನಿಮ್ಮ ರಾಶಿಯವರಿಗೆ ಸದ್ಯ ಗುರು ಮತ್ತು ಶನಿ ಅಶುಭ ಸ್ಥಾನದಲ್ಲಿದ್ದಾರೆ ಆದರೂ ನಿಮಗೆ ಭಾಗ್ಯಸ್ಥಾನದಲ್ಲಿರುವಂತಹ ಚಂದ್ರನು ಒಳ್ಳೆಯ ಫಲವನ್ನು ನೀಡುತ್ತಾನೆ ದೇವಿಯ ಆರಾಧನೆ ಮಾಡಿ ವಜ್ರವನ್ನು ಧರಿಸಿರಿ ಶನಿಯ ಅಶುಭತ್ವ ನಿವಾರಣೆಗಾಗಿ ಆಂಜನೇಯನಿಗೆ ಎರಡನೇ ದೀಪ ದಾನ ಮಾಡಿರಿ ನಿಮಗೆ ಶುಭವಾಗುತ್ತದೆ ಮುಂದಿನ ರಾಶಿ ವೃಶ್ಚಿಕ ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳನು ಪಂಚಮದಲ್ಲಿದ್ದಾನೆ ದ್ವಿತೀಯ ಸ್ಥಾನದಲ್ಲಿ ಧನಸ್ಥಾನದಲ್ಲಿ ಗುರು ಇದ್ದಾನೆ ಆದರೆ ರಾಶಿಯಲ್ಲಿಯೇ ಕೇತು ಇದ್ದಾನೆ ಆರ್ಥಿಕ ಅಭಿವೃದ್ಧಿ ಕೆಲಸ ಕಾರ್ಯದಲ್ಲಿ ಯಶಸ್ಸು ಇತ್ಯಾದಿ ಶುಭ ಫಲವಿದ್ದರೂ ಕೇತುವಿನ ಅಶುಭತ್ವ ನಿವಾರಣೆಗಾಗಿ ನೀವು ಗಣಪತಿಯ ಆರಾಧನೆ ಮಾಡಿ ಸುಬ್ರಹ್ಮಣ್ಯ ಆರಾಧನೆ ಮಾಡುವುದರಿಂದ ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದರಿಂದ ನೀವು ಈ ದಿನ ಶುಭ ಫಲವನ್ನು ಹೊಂದಬಹುದಾಗಿದೆ ಮುಂದಿನ ರಾಶಿ ಧನು ಧನುರಾಶಿಗೆ ಪೂರ್ವಾಷಾಢ ಮೂಲ ಮತ್ತು ಉತ್ತರಾಷಾಢ ಒಂದು ಚರಣ ಈ ರಾಶಿಗೆ ಬರುತ್ತದೆ ಸಾಮಾನ್ಯವಾಗಿ ನಿಮ್ಮ ರಾಶಾಧಿಪತಿಗಳು ರಾಶಿಯಲ್ಲೇ ಇದ್ದಾನೆ ಜೀವನದಲ್ಲಿ ಕೆಲವು ಬದಲಾವಣೆಯನ್ನು ತರಬಹುದು ಸಪ್ತಮ ಸ್ಥಾನದಲ್ಲಿ ಚಂದ್ರ ಇರುವುದರಿಂದ ನಿಮಗೆ ಜನರ ಸಹಕಾರ ಸಹಾಯ ಇತ್ಯಾದಿ ಒಳ್ಳೆಯ ಫಲವನ್ನೇ ಪಡೆಯಬಹುದಾಗಿದೆ ಆದರೂ ಧನಸ್ಥಾನದಲ್ಲಿರುವಂತಹ ಶನಿಯ ಅಶುಭತ್ವ ನಿವಾರಣೆಗಾಗಿ ಆಂಜನೇಯನ ಉಪಾಸನೆ ಮಾಡಿರಿ ಶನಿವಾರ ಶನಿ ಸ್ತೋತ್ರ ಮತ್ತು ಹನುಮಾನ್ ಚಾಲೀಸ ಪಠಿಸುವುದರಿಂದ ನೀವು ಶುಭ ಫಲವನ್ನು ಪಡೆಯಬಹುದಾಗಿದೆ ಮುಂದಿನ ರಾಶಿ ಮಕರ ಮಕರ ರಾಶಿಯ ಅಧಿಪತಿ ಶನಿ ಮಕರದಲ್ಲಿಯೇ ಇದ್ದಾನೆ ಗುರು ವ್ಯಯಸ್ಥಾನದಲ್ಲಿದ್ದಾನೆ ಚಂದ್ರ ಷಷ್ಠದಲ್ಲಿದ್ದಾನೆ ಹಾಗಾಗಿ ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ವಹಿಸಿರಿ ಆದರೂ ತೃತೀಯ ಸ್ಥಾನದಲ್ಲಿರುವಂತಹ ಮಂಗಳನು ನಿಮಗೆ ಶುಭ ಫಲವನ್ನೇ ಉಂಟು ಮಾಡುತ್ತಾನೆ ಶುಕ್ರನು ದಶಮ ಸ್ಥಾನದಲ್ಲಿ ಸ್ವಲ್ಪ ಆರ್ಥಿಕ ತುಟಾಗ್ರತೆಯನ್ನು ಉಂಟು ಮಾಡಿದರೂ ಲಾಭ ಸ್ಥಾನದಲ್ಲಿರುವಂತಹ ಬುಧನು ಮತ್ತು ರವಿಯು ನಿಮಗೆ ಯಶಸ್ಸನ್ನು ಅಧಿಕಾರ ಪ್ರಾಪ್ತಿಯನ್ನು ಮತ್ತು ಪದೋನ್ನತಿಯನ್ನು ಉಂಟು ಮಾಡುತ್ತಾರೆ ನೀಲರತ್ನವನ್ನು ಧರಿಸಿ ಮುಂದಿನ ರಾಶಿ ಕುಂಭ ಕುಂಭರಾಶಿಯ ಅಧಿಪತಿ ಶನಿ ಜಯಸ್ಥಾನದಲ್ಲಿದ್ದರೂ ನಿಮಗೆ ಗುರು ಲಾಭ ಸ್ಥಾನದಲ್ಲಿದ್ದಾನೆ
ನಿಮ್ಮ ಸ್ಥಾನದಿಂದ ಪಂಚಮ ಸ್ಥಾನದಲ್ಲಿ ಚಂದ್ರ ಇದ್ದಾನೆ ಹಾಗಾಗಿ ನೀವು ವಿವಾಹ ಗೃಹ ನಿರ್ಮಾಣ ಇತ್ಯಾದಿ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡೆಯಬಹುದಾಗಿದೆ ವ್ಯಸ್ಥಾನದಲ್ಲಿರುವಂತ ಶನಿಯ ದೋಷ ನಿವಾರಣೆಗಾಗಿ ಆಂಜನೇಯನಿಗೆ ಎರಡನೇ ದೀಪ ಹಚ್ಚಿರಿ ಹನುಮಾನ್ ಚಾಲೀಸ ಪಠಿಸಿರಿ ಮತ್ತು ಸಾಧ್ಯವಾದರೆ ಬನ್ನಿ ವೃಕ್ಷ ಆರಾಧನೆ ಮಾಡಿ ನಿಮ್ಮ ಶನಿ ಅಶುಭತ್ವವು ನಿವಾರಣೆಯಾಗುತ್ತದೆ ಮುಂದಿನ ರಾಶಿ ಮೀನ ಮೀನ ರಾಶಿಯ ಅಧಿಪತಿ ಗುರು ದಶಮದಲ್ಲಿದ್ದಾನೆ ಚಂದ್ರ ಚತುರ್ಥ ಸ್ಥಾನದಲ್ಲಿದ್ದಾನೆ ಚಂದ್ರ ನಿಮ್ಮ ರಾಶಿಯಿಂದ ನಾಲ್ಕನೇ ಸ್ಥಾನದಲ್ಲಿ ಮತ್ತು ಗುರುವಿನಿಂದ ಏಳನೇ ಸ್ಥಾನದಲ್ಲಿ ಇರುವುದರಿಂದ ನಿಮಗೆ ಗಜಕೇಸರಿ ಯೋಗ ಉಂಟಾಗಿದೆ ಗುರುವು ನಿಮ್ಮ ರಾಶಿಗೆ ದಶಮ ಸ್ಥಾನದಲ್ಲಿ ಬಂದು ಶನಿಯು ಲಾಭ ಸ್ಥಾನದಲ್ಲಿ ಇರುವುದರಿಂದ ನೀವು ಎಲ್ಲ ಕೆಲಸ ಕಾರ್ಯದಲ್ಲಿ ಯಶಸ್ಸನ್ನು ಗೌರವವನ್ನು ಸಮೃದ್ಧಿಯನ್ನು ಪಡೆಯಬಹುದು ತಾಯಿ ಸುಖ ಆಸ್ತಿ ಸುಖ ವಾಹನ ಖರೀದಿ ಇತ್ಯಾದಿ ಮಹತ್ವದ ಕೆಲಸ ಕಾರ್ಯಗಳು ಕೈಗೂಡುತ್ತದೆ ಗುರುವಿನ ಮತ್ತು ಚಂದ್ರನ ಈ ಒಳ್ಳೆಯ ಫಲವನ್ನು ಪಡೆದು ನಿಮ್ಮ ಜ್ಯೋತಿಷ್ಯದ ಸಹಕಾರದಿಂದ ಸಹಾಯದಿಂದ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂದಿರಿ ಎನ್ನುವ ಒಂದು ಸಂದೇಶದೊಂದಿಗೆ ಇಂದಿನ ದಿನ ಭವಿಷ್ಯವನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು